ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಈ ಸೆಟ್ಟು ರೆಡಿ ಮಾಡಬೇಕು ನಾನು ಕಟಿಂಗ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಕೂಡ ತೋರಿಸ್ತೀನಿ ಆಮೇಲೆ ಬೆಳಗ್ಗೆ ತಿಂಡಿಗೆ ನಾನು ಒಗ್ಗರಣೆ ಮಾಡಿದೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಲ್ರೆಡಿ ಸುಮಾರು ಸರಿ ಆ ರೆಸಿಪಿನ ತೋರಿಸಿದ್ದೀನಿ ಅಲ್ವಾ ಹಾಗಾಗಿ ಬೆಳಗ್ಗೆ ವೀಡಿಯೋ ಮಾಡಿಲ್ಲ ಮಧ್ಯಾಹ್ನ ವೀಡಿಯೋ ಸಂಜೆ ವೀಡಿಯೋ ಕೂಡ ಸೇರ್ ಮಾಡ್ಕೊತೀನಿ ಇದು ಲೈನಿಂಗು ಮತ್ತು ಪಾಲ್ಸು ಇದು ಮೆಜರ್ಮೆಂಟು ಬ್ಲೌಸು ಲೈನಿಂಗಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಯಾವ್ಯಾವ ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರೂ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಬ್ಲೌಸ್ದ ಉದ್ದ ಹದಿನೈದು ತೊಗೊಂಡಿದ್ದೀನಿ ಬ್ಲೌಸ್ದ ಅಗಲ ಒಂಬತ್ತು ಇದೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂಬತ್ತುವರೆ ನೆಕ್ ವಿಡ್ತ್ ಎರಡೂವರೆ ನೆಕ್ ಡೌನ್ ಆರೂವರೆ ನೆಕ್ ಡೌನ್ ವಿಡ್ತ್ ಕೆಳಗಡೆ ಮೂರು ಶೋಲ್ಡರು ಶೋಲ್ಡರ್ ಡೌನ್ ಐದು ಮುಕ್ಕಾಲು ತೊಗೊಂಡಿದ್ದೀನಿ ಹತ್ತುವರೆ ಇಂಚು ಸ್ಲೀವ್ದ ಉದ್ದ ಡೌನಿಂಗ್ ಲೈನ್ ಮೂರುವರೆ ನೆಕ್ಸ್ಟು ಕೈ ಸುತ್ತಳತೆ ಐದೂವರೆ ಇದೆ ಒಂದೂವರೆ ಇಂಚು ಆ್ಯಡ್ ಮಾಡಿಕೊಂಡ್ರೆ ಏಳು ಹಾರ್ಮೋಲ್ ಸುತ್ತಳತೆ ಏಳು ಇಂಚು ನೆಕ್ಸ್ಟ್ ನೋಡಿ ಕ್ರಾಸ್ ಬೆಲ್ಟ್ ಪಟ್ಟಿಗೆ ಈ ಸೈಡ್ ಮೂರುವರೆ ಆ ಸೈಡ್ ಮೂರು ಆಮೇಲೆ ಕ್ರಾಸ್ ಬೆಲ್ಟ್ ಪಟ್ಟಿ ಉದ್ದ ಬ್ಲೌಸ್ದ ಉದ್ದ ಎಷ್ಟೇ ಇರುತ್ತೆ ಬ್ಲೌಸ್ದ ಅಗಲ ಎಷ್ಟಿರುತ್ತೆ ಅಷ್ಟೇ ತೊಗೋಬೇಕು ಮಾರ್ಜಿನ್ ಸೇರಿಸ್ಕೋಬಾರ್ದು ಡಾಟ್ ದ ವಿಡ್ತ್ ನೋಡೋಣ ಸ್ಟಾರ್ಟಿಂಗ್ ಡಾಟು ಮೂರು ಆಮೇಲೆ ಎರಡೂವರೆ ಮಧ್ಯದಲ್ಲಿ ಒಂದು ಕಾಲು ಇದು ಮೂರುವರೆ ಇಲ್ಲಿ ಮಧ್ಯದಲ್ಲಿ ಒಂದು ಲಾಸ್ಟಲ್ಲಿ ಎರಡೂವರೆ ಮಾರ್ಜಿನ್ ಲೈನ್ ಹಾಕಿಲ್ಲ ಹಾಗಾಗಿ ಆಮೇಲೆ ಇಲ್ಲಿ ನಾನು ಬ್ಯಾಕ್ನೆಕ್ ಡ್ರಾ ಮಾಡಿಲ್ಲ ಯಾಕಂದರೆ ಪ್ಯಾಚ್ ವರ್ಕ್ ಡಿಸೈನ್ ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ನಾನು ಒಂದು ಡಿಸೈನ್ ಈಗ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಆ ಡಿಸೈನ್ ಸ್ಟಿಚಿಂಗ್ ಮಾಡ್ತೀನಿ ಅವಾಗ ನಿಮಗೊಂದು ಐಡಿಯಾ ಬರುತ್ತೆ ಕಾಂಟ್ರಾಸ್ಟಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು ಇದು ಸೀರೆ ನೋಡಿ ಇಷ್ಟು ಬಟ್ಟೆನ ನಾನು ತೊಗೊಂಡಿರುವಂಥದ್ದು ಇದು ಸುಮಾರು ಒಂದು ಆರು ಇಂಚ್ ಇರ್ಬೋದು ಅಷ್ಟು ತೊಗೊಂಡಿದ್ದೀನಿ ಇದನ್ನು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಸೀರೆ ಎಷ್ಟು ಅಗಲ ತೊಗೊಂಡ್ರೆ ಸೀರೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಮಧ್ಯದಲ್ಲಿ ಈ ರೀತಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡಿರುವಂಥ ಪೀಸನ್ನು ಸೆಟ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಸೈಡು ಸ್ಲೀವ್ ಇದೆ ನೆಕ್ಸ್ಟು ರಾಸ್ಮಿಲ್ ಪಟ್ಟಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಈ ರೀತಿ ಸೆಟ್ಟಿಂಗ್ ಮಾಡಿದ್ದೀನಿ ಇದು ಬಂದು ಎಮಿಂಗ್ ಪಟ್ಟಿ ಆಮೇಲೆ ಹುಕ್ ಪಟ್ಟಿ ಕಾಜಾ ಪಟ್ಟಿನ ಸೆಟ್ ಮಾಡಿದ್ದೀನಿ ಇಲ್ಲಿ ಬ್ಯಾಕ್ ಪಾರ್ಟ್ ಮೇಲೆ ಇದೆ ಅಲ್ವಾ ಅದು ನೋಡಿ ಈ ರೀತಿ ಡಿಸೈನ್ ಮಾಡುವಂಥದ್ದು ನಾನು ಕ್ಯಾನ್ವಸಲ್ಲಿ ಮೇನ್ ಫ್ಯಾಬ್ರಿಕ್ ಇರುತ್ತಲ್ವಾ ಸಾರಿ ಕಾಂಟ್ರಾಸ್ಟ್ ಪೀಸ್ ಇರುತ್ತಲ್ವ ಅದನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಆಲ್ರೆಡಿ ಇವಾಗ ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಇದನ್ನು ನೋಡ್ತಾ ಇದ್ರೇ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇಲ್ಲ ಐಡಿಯಾ ಇರೋರಿಗೆ ಇಷ್ಟು ಸಾಕು ಡೀಪಾಗಿ ಹೇಳ್ಕೊಡೋ ಅಗತ್ತ ಇಲ್ಲ ನೋಡಿ ನೆಕ್ಸ್ಟು ಇದನ್ನು ಅಟ್ಯಾಚ್ ಮಾಡ್ತೀನಿ ಬ್ಯಾಕ್ ಪಾರ್ಟ್ ಕೂಡ ಉಲ್ಟಾ ಹಾಕ್ಕೋಬೇಕು ಆಮೇಲೆ ಇದು ಪೀಸ್ ಅಟ್ಯಾಚ್ ಮಾಡಿರ್ತೀವಲ್ವಾ ಕ್ಯಾನ್ವಾಸ್ಗೆ ಅದನ್ನು ಕೂಡ ಉಲ್ಟಾ ಹಾಕ್ಕೋಬೇಕು ನೆಕ್ಸ್ಟ್ ನೋಡಿ ಮಾರ್ಕ್ ಮಾಡಿರ್ತೀವಲ್ವ ಅದ್ರ ಮೇಲೆ ಸ್ಟಿಚ್ ಮಾಡಬಾರ್ದು ಅದ್ರ ಪಕ್ಕದಲ್ಲೇ ಸ್ಟಿಚ್ ಮಾಡಬೇಕು ಮಾರ್ಕ್ ಮಾಡಿರುವಂಥದ್ದು ಕಟ್ ಮಾಡೋದಕ್ಕೆ ಅಲ್ವಾ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಂಡು ಬರಬೇಕು ಇಲ್ಲಿ ಹಾಕಿದೆ ನೋಡಿ ನೋಡ್ತಾ ಇರ್ಬೋದು ಈ ರೀತಿ ಹಾಕಬೇಕು ಇದನ್ನು ಫುಲ್ ಕಟ್ ಮಾಡಿ ನಾನು ಟರ್ನಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಟರ್ನಿಂಗ್ ಮಾಡಿದ್ದೀನಿ ನೋಡಿ ಕಿನಾರಿ ಕೂಡ ಹಾಕಿಲ್ಲ ಲಾಸ್ಟ್ ಎಡ್ಸಿಗೆ ಮಾತ್ರ ಹಾಕಿರುವಂಥದ್ದು ನಾನು ನೆಕ್ ರೌಂಡಿಗೇನು ಹಾಕಿಲ್ಲ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ತೊಂದರೆ ಇಲ್ಲ ನೆಕ್ಸ್ಟು ಇಲ್ಲ ನೋಡಿ ಈ ಥರದ ಲೇಸು ರೌಂಡು ಟರ್ನ್ ಆಗೋದಿಲ್ಲ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ನೋಡಿ ಈಗ ಲೇಸ್ ಕೂಡ ವೇಸ್ಟ್ ಆಗಬಾರ್ದಲ್ವಾ ಯೂಸ್ ಮಾಡಬೇಕು ಹೇಗಿದ್ದರೂ ನಾವು ಒಂದು ಟಿಪ್ಸ್ ಹೇಳ್ತೀನಿ ಬನ್ನಿ ಈ ಥರದ ಪ್ಲಾಸ್ಟಿಕ್ದೊಂದು ಇರುತ್ತೆ ಅದನ್ನು ರಿಮೂವ್ ಮಾಡಬೇಕು ನಾವು ಅದನ್ನು ಹೇಗಾದರೂ ಮಾಡಿ ರಿಮೂವ್ ಮಾಡಿ ಅದೇನು ಈಸಿ ಅಲ್ವಾ ರಿಮೂವ್ ಮಾಡುವಂಥದ್ದು ಮಧ್ಯದಲ್ಲಿ ಪೀಸ್ ಕೊಟ್ಟಿರ್ತಾರೆ ಇದು ರಿಮೂವ್ ಮಾಡಿರುವಂಥ ಲೇಸ್ ಸ್ವಲ್ಪ ಡಲ್ ಕಾಣಿಸುತ್ತೆ ತೊಂದರೆ ಇಲ್ಲ ಬಟ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ಟಿಚ್ ಮಾಡಿದಾಗ ನೋಡಿ ಆಲ್ರೆಡಿ ಸ್ವಲ್ಪ ರಿಮೂವ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ಮಧ್ಯದಲ್ಲಿ ಕಟ್ ಆಗುತ್ತೆ ಅದು ಅವಾಗವಾಗ ಅದನ್ನು ನೀಟಾಗಿ ರಿಮೂವ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಹೊಸದಾಗಿ ನೋಡೋರಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರು ಎಲ್ಲರೂ ಒಂದು ಲೈಕ್ ಮಾಡಿ ವಿಡಿಯೋ ವೀಡಿಯೋ ಇಷ್ಟಾದರೆ ಆ್ಯಂಡ್ ಪ್ಯಾಂಬಿಗೆ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಸೇಮ್ ಥ್ರೆಡ್ ಮ್ಯಾಚಿಂಗ್ ಥ್ರೆಡ್ ತಗೊಂಡು ನೀವು ಅಟ್ಯಾಚ್ ಮಾಡಿದರೆ ನೋಡಿ ಫಿನಿಶಿಂಗ್ ಈ ರೀತಿ ಬಂದಿರುವಂಥದ್ದು ಎಕ್ಸ್ಟ್ರಾ ನಾನು ಬಿಟ್ಟಿದ್ದೀನಿ ಯಾಕಂದರೆ ಫ್ರೆಂಟ್ ಪಾರ್ಟಿಗೂ ಕಂಟಿನ್ಯೂ ಆಗುತ್ತೆ ಅದು ಲೇಸ್ ಈ ರೀತಿ ಸ್ಟಿಚಿಂಗ್ ಮಾಡಿರುವಂಥದ್ದು ಪ್ಯಾಚ್ ವರ್ಕ್ ಡಿಸೈನ್ ಇದು ನೆಕ್ಸ್ಟು ಇವಾಗ ಮಧ್ಯಾಹ್ನ ಸಮಯ ಊಟಕ್ಕೆ ಬಂದಿದ್ದೀನಿ ಇದು ನೋಡಿ ಗ್ಯಾಸ್ ಸ್ಟೋವ್ ಪೂಜೆ ಮಾಡಿದಾಗ ಅಂದರೆ ಅಡುಗೆ ಮಾಡಬೇಕಾದ್ರೆ ಒಲೆ ಪೂಜೆ ಅಂತ ಮಾಡ್ತಾರಲ್ವ ಅವಾಗ ಧಾನ್ಯಗಳನ್ನು ಕೊಡ್ತಾರೆ ನೋಡಿ ಅಕ್ಕಿ ಬೇಳೆ ಬೆಲ್ಲ ಅದೇ ಥರ ಕೊಟ್ಟಿರುವಂಥದ್ದು ಇಲ್ಲಿ ನಾಲ್ಕು ಪಾಕೆಟ್ ಅಂದರೆ ನಾಲ್ಕು ಕೆ ಅಕ್ಕಿ ಇದೆ ನಾಲ್ಕು ಕಾಲು ಕೆ ಜಿ ಬೇಳೆ ಇದೆ ಹೆಸರು ಬೇಳೆ ಮತ್ತು ಬೆಲ್ಲ ಇಷ್ಟೋ ಐಟಮ್ಸನ್ನು ಕೊಟ್ಟಿರುವಂಥದ್ದು ನಮ್ಮ ಮನೆಯವರು ಕೇಟ್ರಿಂಗ್ ಕೆಲಸಕ್ಕೆ ಹೋಗ್ತಾರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಹಾಗಾಗಿ ಕೊಟ್ಟಿರುವಂಥದ್ದು ಬೇಳೆ ಬೆಲ್ಲ ಅಕ್ಕಿ ನೆಕ್ಸ್ಟು ಹಾಗೆ ಬಾಳೆಕಾಯಿ ತೊಗೊಂಡಿದ್ದಾರೆ ಎರಡು ಬಾಳೆಕಾಯಿ ರೆಸಿಪಿನ ತೋರಿಸ್ತೀನಿ ಅದು ಎಲ್ರಿಗೂ ಗೊತ್ತು ಬಾಳೆಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಪಲ್ಯ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ವಿಭಿನ್ನವಾಗಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ ಆಮೇಲೆ ನಾನು ಟೈಲರಿಂಗ್ ಶಾಪ್ಗೆ ಹೋದೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಆವಾಗ ಏನು ವೀಡಿಯೋ ಮಾಡಿಲ್ಲ ಸಂಜೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಈಗ ಬೇಳೆ ಸಾಂಬಾರು ಕುದೀತಾ ಇದೆ ಇದರಲ್ಲಿ ನೋಡಿ ಹಾಲು ಹಾಳಾಗಿತ್ತು ಪನ್ನೀರ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಇತ್ತಲ್ವ ಪನೀರು ಹಾಗೆ ಬೇಳೆ ಸಾಂಬಾರಿಗೆ ಹಾಕಿದೆ ನನ್ನ ಮಗನಿಗೆ ತುಂಬ ಇಷ್ಟ ಇದು ಪನ್ನೀರು ಹಾಗಾಗಿ ವೇಸ್ಟ್ ಆಗುತ್ತೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಇತ್ತಲ್ವ ಹಾಗಾಗಿ ಬೇಳೆ ಸಾಂಬಾರ್ಗೆ ಹಾಕಿದೆ ಎಣ್ಣೆ ಕಾಯಿಸೋದಕ್ಕೆ ಇಟ್ಟಿದೆ ಕೊಬ್ಬರಿ ಎಣ್ಣೆ ಇದು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಾಕಿದ್ದೀನಿ ಗೋಲ್ಡನ್ ಬ್ರೌನ್ ಬರಲಿ ಇಲ್ಲಿ ನೋಡಿ ಬೇಳೆ ಮತ್ತು ಬೆಲ್ಲ ಇಲ್ಲಿ ಇಟ್ಟಿದ್ದೀನಿ ಬೇಳೆ ಒಂದು ಕೆ ಜಿ ಇತ್ತು ನಾಲ್ಕು ಪೊಟ್ನ ಕಾಲು ಕಾಲು ಕೆ ಜಿ ಇದು ನೆಕ್ಸ್ಟು ಬೆಲ್ಲ ಕೂಡ ಪೌಡ್ರ್ ಮಾಡಿದ್ದೀನಿ ಅರ್ಧ ಮಾತ್ರ ಇನ್ನೂ ಅರ್ಧ ಎತ್ತಿಟ್ಟಿದ್ದೀನಿ ನೆಕ್ಸ್ಟು ಕರಿಬೇವು ಹಾಕ್ಬಿಟ್ಟು ಸಾಂಬಾರು ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಆವಾಗ ನೀವು ಒಗ್ಗರಣೆ ಮಾಡಬೇಕು ಟೇಸ್ಟು ಚೆನ್ನಾಗಿರುತ್ತೆ ಫೈನಲಿ ಮಧ್ಯಾಹ್ನದ ಊಟ ರೆಡಿ ಆಯಿತು ಇಲ್ಲಿ ಏನಾಗಿದೆ ಅಂದರೆ ಫ್ರೆಂಡ್ಸ್ ನಾನು ಬೇಳೆ ಸಾರಿಗೆ ಅರಶಿಣ ಹಾಕೋದಕ್ಕೋಗಿ ಅನ್ನಕ್ಕೆ ಅರಿಶಿನ ಹಾಕಿದ್ದೀನಿ ಅದಕ್ಕೋಸ್ಕರ ಅನ್ನ ಎಲ್ಲೋ ಕಲರ್ ಆಗಿದೆ ನೋಡಿ ಈ ರೀತಿ ಆಗುತ್ತೆ ಸಲ ಕನ್ಫ್ಯೂಸ್ ಆಗಿಬಿಟ್ಟು ನಿಮ್ಗೆ ಯಾವತ್ತಾದರೂ ಈ ಥರ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೇ ನಾವು ಅಲರ್ಟ್ ಆಗಿದ್ದರೂ ಆ ಥರ ಕನ್ಫ್ಯೂಸ್ ಆಗೇ ಆಗುತ್ತೆ ನೋಡಿ ಈಗ ಅನ್ನ ಸಾಂಬಾರ್ ರೆಡಿ ಆಯಿತು ನಾನು ಊಟ ಮಾಡಿ ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ ನನ್ನ ಮಗ ಟೈಲರಿಂಗ್ ಶಾಪಲ್ಲೇ ಇದ್ದಾನೆ ಅವ್ನು ಊಟಕ್ಕೆ ಕಳಿಸ್ತೀನಿ ಈಗ ಸಮಯ ಕರೆಕ್ಟಾಗಿ ಎರಡು ಗಂಟೆ ಆಗಿದೆ ಬಾಪಾ ಇಬ್ರು ಹೋಗೋಣ ಅಂದರೆ ಇಲ್ಲ ನೀನು ಹೋಗಿದ್ವಾ ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳಿದ ಹಾಗಾಗಿ ಬಂದಿದ್ದೀನಿ ಅಡುಗೆ ಮಾಡಿಟ್ಟು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ನೋಡಿ ಸಂಜೆ ಸಮಯ ಹೂವು ಮತ್ತು ಪೋಪಾಯ ತೊಗೊಂಬಂದಿದ್ದೆ ಇದು ನಮ್ಮ ಮನೆಯವರು ಮಧ್ಯಾಹ್ನ ಬಾಳೆಹಣ್ಣು ತಂದಿದ್ರು ನೋಡಿ ಹುಟ್ಟೀಲಿ ನಾನು ಉಪ್ಪು ಹಾಕಿದ್ದೀನಿ ಹಾಗೆ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಬಾಳೆಕಾಯಿ ಕಟ್ ಮಾಡಬೇಕಾದ್ರೆ ಈ ರೀತಿ ಕೈಗೆ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲಾಂದರೆ ಕೈಗೆ ಬ್ಲ್ಯಾಕ್ ಕಲರ್ ಆಗುತ್ತೆ ಕೈ ಒಂಥರ ಆಮೇಲೆ ಅಂಟೆಂಟ್ ಆಗುತ್ತಂತೆ ನಾನು ಅದಕ್ಕೋಸ್ಕರ ಇದೇ ರೀತಿ ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಬಳೆಕಾಯಿ ರೆಸಿಪಿ ಮಾಡ್ತಾ ಇರುವಂಥದ್ದು ಹಾಗೆ ಯೂಟ್ಯೂಬ್ ಚಾನಲ್ ಇದೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ ಇದು ಅನ್ನಕ್ಕೆ ಆಗಲಿ ಚಪಾತಿಗೆ ಆಗಲಿ ರೆಸಿಪಿ ನಾನು ಮಾಡ್ತಾ ಇಲ್ಲ ಜಸ್ಟ್ ಸೈಡ್ ಡಿಶ್ಶು ಈಗ ನಾವು ಕೋಸಂಬರಿ ಎಲ್ಲ ಯಾವ ಥರ ತಿಂತೀವಿ ಅಲ್ವಾ ಅದೇ ಥರ ತಿನ್ನುವಂಥ ಒಂದು ಸೈಡ್ ಡಿಶ್ ಬಾಳೆಕಾಯಿ ಪಲ್ಯ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಸಿಪಿಯೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡಬೇಕು ಎರಡು ಬಾಳೆಕಾಯಿಯ ಪಲ್ಯ ಮಾಡ್ತಾ ಇದ್ದೀನಿ ನಾನು ಚಿಕ್ಕದಿದೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಚಿಕ್ಕದಿದೆ ಸಿಪೆ ಎಲ್ಲ ತೆಗ್ದಾಗ ಅದರಲ್ಲಿ ಉಳಿಯೋದೆಷ್ಟು ನೋಡಿ ಇಷ್ಟೇ ಇಷ್ಟ ಆಗಿದೆ ಎಲ್ಲ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಆಯಿತು ಬಾಳೆಕಾಯಿಲಿ ಸುಮಾರು ರೆಸಿಪಿ ಮಾಡ್ಬೋದು ಇದು ತುಂಬ ಈಸಿ ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಇದನ್ನು ಮಾಡ್ತಾ ಇದ್ದೀನಿ ನಾನು ಈ ಒಂದು ರೆಸಿಪಿನ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ ನೆಕ್ಸ್ಟು ಗ್ಯಾಸ್ ಸ್ಟೋವ್ ಆನ್ ಮಾಡಿದ್ದೀನಿ ನೆಕ್ಸ್ಟು ಇಲ್ಲಿ ಕೊಬ್ಬರಿ ಎಣ್ಣೆ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಇತ್ತೀಚೆಗೆ ಕೊಬ್ಬರಿ ಎಣ್ಣೆ ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿದ್ದೀನಿ ಜೀರಿಗೆ ಹಾಕಬಾರ್ದು ನೆಕ್ಸ್ಟು ಕಲರ್ಫುಲ್ಲಾಗಿರಲಿ ಅಂತ ಜಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಕಲೇಬೇಕಂತ ಏನಿಲ್ಲ ಇದಾದ ನಂತರ ಕರಿಬೇವು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಆಮೇಲೆ ಬಾಳೆಕಾಯಿನ ಜಾಸ್ತಿ ಹೊತ್ತೇನು ಬೇಯಿಸೋ ಆಗತ್ತೆ ಇಲ್ಲ ನೀರು ಯಾವುದೇ ಕಾರಣಕ್ಕೂ ಹಾಕಬಾರ್ದು ಬಾಳೆಕಾಯಿಗೆ ಬಾಳೆಕಾಯಿ ಪಲ್ಯಕ್ಕೆ ನೀರು ಹಾಕಲೇಬಾರ್ದು ನೋಡಿ ಬಾಳೆಕಾಯಿನ ಹಾಕ್ತಾ ಇದ್ದೀನಿ ನೀವೇನಾದರೂ ಉಪ್ಪು ನೀರಲ್ಲಿ ಹಾಕಿರಲಿಲ್ಲ ಅಂದರೆ ಬಾಳೆಕಾಯಿ ಕಪ್ಪಾಗುತ್ತೆ ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ಬಾಳೆಕಾಯಿನ ಕಟ್ ಮಾಡಿ ಹಾಕಬೇಕು ನೆಕ್ಸ್ಟು ಅರಿಶಿನ ಉಪ್ಪು ಹಾಲಿನ ಒಂದು ಮಸಾಲ ಪೌಡರ್ ಅಥವಾ ಗರಂ ಮಸಾಲ ಪೌಡರ್ ಧನಿಯಾ ಪೌಡರ್ ಹಾಕ್ಬೋದು ನೆಕ್ಸ್ಟ್ ಖಾರದ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಟ್ರೆ ಬಾಳೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ ಇವಾಗ ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ನಿಂಬೆಹಣ್ಣು ಹಾಕಿದರೆ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಹಾಕೋದು ಆ್ಯಡ್ ಆಗಿಲ್ಲ ಬೇಣ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ತೊಂದರೆ ಇಲ್ಲ ಕೆಲವರು ಇಷ್ಟಪಡೋಲ್ಲ ನೋಡಿ ಹುಳಿನ ಅಂಥವ್ರು ಸ್ಕಿಪ್ ಮಾಡ್ಬೋದು ಸಾಫ್ಟಾಗಿ ಬೆಂದಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇಗ ಬೇಯುತ್ತೆ ಬೇಗ ರೆಡಿ ಆಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾನು ರೆಸಿಪಿ ಮಾಡಿದ್ದು ಫಸ್ಟ್ ಟೈಮು ಟೇಸ್ಟ್ ನೋಡಿದ್ದೀನಿ ಅವಾಗವಾಗ ಮನೆಯವರು ಯಾವುದಾದ್ರೂ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗಿರ್ತಾರಲ್ವ ಅಲ್ಲಿ ಮೇನ್ ಬಾಳೆಕಾಯಿ ಪಲ್ಯ ಇದ್ದೇ ಇರುತ್ತೆ ಆವಾಗ ತಿಂದಿದ್ದೀನಿ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ನೆಕ್ಸ್ಟು ಕಾಯಿ ತುರಿ ಕಾಯಿ ಬಡ್ದುಬಿಟ್ಟು ಕಾಯಿ ನೀರು ಕುಡಿತೀನಿ ಅಂತೂ ನನ್ನ ಮಗ ಕೊಡ್ತಾ ಕೊಡ್ತಾಯಿದ್ದೀನಿ ಈಗ ನೋಡಿ ಕಾಯಿ ತುರಿತಾ ಇದ್ದೀನಿ ನನ್ನ ಮಗ ವೀಡಿಯೋ ಇದ್ದಾನೆ ಆಲ್ಮೋಸ್ಟ್ ಸಂಜೆ ವೀಡಿಯೋ ಎಲ್ಲ ನನ್ನ ಮಗ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ ಖುಷಿಯಾಯಿತು ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲ ನೋಡಿದ್ನಲ್ವ ತುಂಬ ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ ಹೇಳಿದೆ ಈಗ ಮಾಡಬೇಕಪ್ಪ ಇಂಪಾರ್ಟೆಂಟ್ ಇರಲಿ ಈ ರೀತಿ ವೀಡಿಯೋ ಮಾಡ್ಕೋಬೇಕು ಇಂಪಾರ್ಟೆಂಟ್ ಇಲ್ಲದೆ ಇರೋ ಟೈಮಲ್ಲಿ ಆಫ್ ಮಾಡಬೇಕು ಅಂತ ಹೇಳಿದಾಗ ಮಾಡಿದ್ದಾನೆ ನೋಡಿ ಇವಾಗ ಕಾಯಿ ತೊರಿನ ಇದ್ದೀನಿ ಇದು ಕೂಡ ಆಪ್ಷನಲ್ ಹಾಕ್ಲೇಬೇಕು ಅಂತ ಏನಿಲ್ಲ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಇದನ್ನ ಕೋಸಂಬರಿ ಈ ಥರ ತಿಂದರೆ ಹೆಲ್ತ್ ಬೆನಿಫಿಟ್ಸು ತುಂಬ ಸಿಗುತ್ತೆ ನೆಕ್ಸ್ಟು ಬಾಳೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ನನ್ನ ಮಗನಿಗೋಸ್ಕರ ಇದು ಕಡಲೆ ಹಿಟ್ಟು ನೋಡಿ ಇದಾದ ನಂತರ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಏನು ಬೇಕಿದ್ರೂ ಹಾಕ್ಕೊಬೋದು ನೀವು ನಾನು ಇಲ್ಲಿ ಮೈದಾ ಹಾಕ್ತಾ ಇದ್ದೀನಿ ಸಾಫ್ಟಾಗಿರಲಿ ಅಂತ ಆಮೇಲೆ ಖಾರದ ಪುಡಿ ಅಜ್ವಾನ ಆಮೇಲೆ ಉಪ್ಪು ನೆಕ್ಸ್ಟು ಒಂದು ಸ್ಪೂನ್ ಎಣ್ಣೆ ಬಿಸಿದು ಅಥವಾ ತಣ್ಣಗಿರೋದು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಡಾ ಹಾಕ್ಬಿಟ್ಟು ಸೋಡಾ ಹಾಕೋದು ಕ್ಯಾಪ್ಚರ್ ಆಗಿಲ್ಲ ಸೋಡಾ ಹಾಕ್ಕೊಳ್ಳಿ ಬೇಕಿದ್ರೆ ಇಲ್ಲಾಂದರೆ ತೊಂದರೆ ಇಲ್ಲ ಹಾಕಲೇಬೇಕಂತೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಹಿಟ್ಟನ್ನು ಅದವಾಗಿ ಕಲಿಸ್ಕೋಬೇಕು ನಾವು ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ವ ಸೇಮ್ ಅದೇ ಕನ್ಸೆಷನ್ಸಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಈ ಸ್ವಲ್ಪ ಮಾಡ್ತಾ ಇದ್ದೀನಿ ನಾನು ಒಂದು ಅರ್ಧ ಬಾಳೆಕಾಯಿ ಕಟ್ ಮಾಡಿಕೊಂಡು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಬಜ್ಜಿನ ಮಾಡ್ತಾ ಇರುವಂಥದ್ದು ಸಿಪೆ ಎಲ್ಲ ತೆಗಿಬೇಕಾಗತ್ತೆ ಫೀಲರಿಂದ ತೆಗಿಬೋದು ಅಥವಾ ಈ ರೀತಿ ಚಾಪನಿಂದ ಕೂಡ ತೆಗಿಬೋದು ನೆನಪಿರಲಿ ಬಾಳೆಕಾಯಿ ಕಟ್ ಮಾಡಬೇಕಾದ್ರೆ ಕೈಯಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಕೈಗೆ ಇಲ್ಲಾಂದರೆ ಕಪ್ಪಾಗುತ್ತೆ ಕೈ ನೆಕ್ಸ್ಟು ಇಮ್ಮಿಡಿಯೇಟ್ಲಿ ನೀರಿಗೆ ಹಾಕಬೇಕು ಬಾಳೆಕಾಯಿನ ಇಲ್ಲಾಂದರೆ ಕಪ್ಪಾಗುತ್ತೆ ನಾನು ಅಲ್ಲಿ ಪ್ಲೇಟಲ್ಲಿ ಈರಿಟ್ಕೊಂಡಿದ್ದೀನಿ ನೀರು ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿ ತೊಗೊಂಡು ಮಾಮೂಲಿ ಮೆಣಸಿನಕಾಯಿ ಬಜ್ಜಿ ಹೇಗೆ ಮಾಡ್ತೀವಿ ಅದೇ ರೀತಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ಬಾಳೆಕಾಯಿ ಬಜ್ಜಿ ರೆಡಿ ಆಗುತ್ತೆ ಇದು ಕೊಬ್ಬರಿ ಎಣ್ಣೆ ನಾನು ಕರಿತಾ ಇರೋವಂಥದ್ದು ಕೂಡ ಕೊಬ್ಬರಿ ಎಣ್ಣೆಲೆ ಕರಿತಾ ಇರುವಂಥದ್ದು ನೆಕ್ಸ್ಟ್ ನೋಡಿ ಸ್ವಲ್ಪ ಏ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ನಮ್ಮ ಮೂರು ಜನಕ್ಕೆ ಎಷ್ಟು ಅಷ್ಟು ಅಂತ ಮಾಡಿರುವಂಥದ್ದು ಬಜ್ಜಿ ನೆಕ್ಸ್ಟು ಜಾಸ್ತಿ ಆಗಿಬಿಟ್ರೆ ಸಲ ಬಜ್ಜಿನೇ ಬೇಡಪ್ಪ ಅನ್ಸುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾಡಿರುವಂಥದ್ದು ಇನ್ನೂ ಅರ್ಧ ಅಲ್ವಾ ನಾಳೆ ಅಥವಾ ನಾಡಿದ್ದು ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ ನೋಡಿ ಬಾಳೆಕಾಯಿ ಬಜ್ಜಿ ರೆಡಿ ಆಯಿತು ಕಾಯಿ ತುರಿ ಹಾಕಿದ್ನಲ್ವ ಅದೇ ಪ್ಲೇಟಲ್ಲಿ ಹಾಕಿದ್ದೀನಿ ಮತ್ತು ಪ್ಲೇಟ್ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟು ನನ್ನ ಮಗನಿಗೆ ಟೇಸ್ಟ್ ನೋಡೋದು ಕೊಟ್ಟೆ ಹೇಗಿದೆಯಪ್ಪ ಹೇಳೋದೇ ಚೆನ್ನಾಗಿದೆಯಮ್ಮ ಸೂಪರಾಗಿದೆ ಅಂತ ಹೇಳ್ತಾ ತುಂಬ ಇಷ್ಟ ಆಗಿದೆ ಬಿಸಿ ಇದೆ ಅಲ್ವಾ ಹಾಗೆ ತಿಂತಾ ಇದೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು ಬಂದರು ಇವಾಗ ಒಂದಷ್ಟು ಐಟಮ್ಸನ್ನು ಹೇಳಿದೆ ಅದೆಲ್ಲ ತೊಗೊಂಬಂದಿದ್ದಾರೆ ಏನು ತೊಗೊಂಬಂದಿದ್ದಾರೆ ಬನ್ನಿ ನೋಡೋಣ ಇವಾಗ ನಮ್ಮ ಮಗ ತೋರಿಸ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಮೊದಲಿಗೆ ಹೊರಗಡ್ಲೆ ಇದಾದ ನಂತರ ದೀಪದ ಎಣ್ಣೆ ಆಮೇಲೆ ರವೆ ಮತ್ತು ಅವಲಕ್ಕಿ ಇದು ಮಿಕ್ಸರ್ ನನ್ನ ಮಗನಿಗೆ ತುಂಬ ಇಷ್ಟ ಒಂದು ಮಿಕ್ಸರ್ ತೊಗೊಂಬಂದಿದ್ದಾರೆ ಆಮೇಲೆ ಹೂಕೋಸು ಎಲೆಕೋಸು ವಾಂಗಿಭಾತ್ ಬದನೇಕಾಯಿ ಹಾಗೆ ಹಿತ್ಲ ಬರೀತಾಯಂತ ಬರುತ್ತಲ್ವಾ ಅದು ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ